ಮಳೆ ವಿಚಾರ ರಾಜ್ಯದಲ್ಲಿ ಮತ್ತಷ್ಟು ದಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಈಗಾಗಲೇ ಕರಾವಳಿ ಮಲೆನಾಡು ಹಾಗೂ ಸಾಕಷ್ಟು ಜಿಲ್ಲೆಗಳಲ್ಲಿ ಜೋರು ಮಳೆ ಆಗ್ತಾಯಿದೆ ಡ್ಯಾಮ್ಗಳಿಗೆ ಅದ್ಭುತವಾಗಿ ಜೋರಾಗಿ ನೀರು ಬರ್ತಾ ಇದೆ ನದಿಗಳು ತುಂಬಿ ಹರಿತಾ ಇದ್ದಾವೆ ಸೊ ಇನ್ನೂ ಒಂದು ವಾರಗಳ ಕಾಲ ಇದೇ ರೀತಿ ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಕರಾವಳಿ ಮಲೆನಾಡು ಮತ್ತು ಉತ್ತರ ಒಳನಾಡು ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗುತ್ತೆ ಅಂತ ಮುನ್ಸೂಚನೆ ಕೊಡಲಾಗಿದೆ ಆಂಧ್ರ ಪ್ರದೇಶ ಮತ್ತು ದಕ್ಷಿಣ ಒರಿಸ್ಸಾ ಕರಾವಳಿ ಪ್ರದೇಶದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ ಹೀಗಾಗಿ ಕರ್ನಾಟಕದಲ್ಲಿ ಮಳೆ ಚುರುಕಾಗುತ್ತೆ ಮುಂದಿನ ಎರಡು ದಿನಗಳಲ್ಲಿ ಕರಾವಳಿ ಮಲೆನಾಡು ಮತ್ತು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಹವಾಮಾನ ಇಲಾಖೆ ಹಂಚಿಕೊಂಡಿದೆ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದ್ದು ಸಮುದ್ರದಲ್ಲಿ ಭಾರಿ ಅಲೆಗಳು ಏಳ್ತಾ ಇದ್ದಾವೆ ಹೀಗಾಗಿ ಸಮುದ್ರಕ್ಕೆ ಇಳಿಬೇಡಿ ಅಂತ ಸೂಚನೆಯನ್ನು ಕೂಡ ಕೊಡಲಾಗಿದೆ ಜೊತೆಗೆ ಸಮುದ್ರ ನದಿಗಳು ಮತ್ತು ಜಲಪಾತಗಳ ಬಳಿ ಪ್ರವಾಸಿಗರು ಮತ್ತು ಸ್ಥಳೀಯರು ಹೋಗಬಾರ್ದು ಅಂತ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾಯಿದೆ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಉಡುಪಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಹಾಸನ ಜಿಲ್ಲೆಗಳು ಕೂಡ ವ್ಯಾಪಕ ಮಳೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದ್ದು ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಉಳಿದಂತೆ ಕಾವೇರಿ ಭಾಗದಲ್ಲಿ ಜನರ ಪ್ರದೇಶದಲ್ಲಿ ಭಾರಿ ಮಳೆ ಆಗುತ್ತೆ ಸೊ ಮತ್ತಷ್ಟು ನೀರನ್ನು ನೀರು ಬರುತ್ತೆ ಡ್ಯಾಮ್ಗೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮತ್ತೊಂದು ಕಡೆ ಕೃಷ್ಣ ಮತ್ತು ಕೃಷ್ಣ ಜಲಾನಯನ ಭಾಗದಲ್ಲೂ ಕೂಡ ಮಳೆ ಜಾಸ್ತಿ ಆಗ್ತಾಯಿದೆ ಕೃಷ್ಣಾ ನದಿಯಿಂದ ಸಾಕಷ್ಟು ನೀರು ಬರ್ತಾ ಇದೆ ಡ್ಯಾಮ್ಗಳಿಗೆ ತುಂಗಭದ್ರಾ ಜಲಾಶಯಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಬರ್ತಾ ಇದೆ ಶಿವಮೊಗ್ಗ ಜಿಲ್ಲೆಯಾದಂತೆ ಉತ್ತಮ ಮಳೆ ಆಗ್ತಿರೋ ಕಾರಣಕ್ಕೆ ಜೋಗ ಮೈದುಂಬಿ ಅರಿತಾಯಿದೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಯಾದಗಿರಿ ಗದಗ ಬೆಳಗಾವಿ ಕೊಪ್ಪಳ ಬೀದರ್ ಹಲವು ಜಿಲ್ಲೆಗಳು ವ್ಯಾಪಕ ಮಳೆ ಆಗ್ತಾಯಿದೆ ಇನ್ನೂ ಒಂದು ವಾರ ಆಗಬಹುದು ಅಂತ ಸೊ ಹಾಗಾಗಿ ಗೋಕಾಕ್ ಜಲಪಾತ ಜಲಪದ ಬೋರ್ಗಿರ್ತಾಯಿದೆ ಪ್ರವಾಸಿಗರನ್ನು ಇದೆ ಬಟ್ ಯಾರು ಹೋಗಬಾರ್ದು ಈಗ ಸದ್ಯಕ್ಕೆ ಜಾಸ್ತಿ ಮಳೆ ಆಗ್ತಾಯಿದೆ ಇನ್ನು ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಚಿತ್ರದುರ್ಗ ಬೆಂಗಳೂರು ನಗರ ಗ್ರಾಮಾಂತರ ಕೊಡಗು ಮೈಸೂರು ಮಂಡ್ಯ ರಾಮನಗರ ಜಿಲ್ಲೆಗಳು ಕೂಡ ಉತ್ತಮ ಮಳೆ ಆಗಲಿದೆ ಅನ್ನೋ ಒಂದು ಮಾಹಿತಿಯನ್ನು ಹವಾಮಾನ ಇಲಾಖೆ ಹಂಚ್ಕೊಂಡಿದೆ ಒಟ್ಟಿನಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಗುಡ್ ನ್ಯೂಸ್ ಜುಲ ಜೂನ್ನಲ್ಲಿ ಮಳೆ ಆಗಿರಲಿಲ್ಲ ಜುಲೈ ಆರಂಭದಲ್ಲೂ ಸ್ವಲ್ಪ ಮಳೆ ಕಡಿಮೆ ಇತ್ತು ಜುಲೈ ಮಧ್ಯಭಾಗದಿಂದ ಜೋರಾಗಿ ಮಳೆ ಬರ್ತಾ ಇದೆ ಇಡೀ ರಾಜ್ಯಾದ್ಯಂತ ಮಳೆ ವಿಸ್ತರ ವಿಸ್ತಾರ ಆಗಿದೆ ಸೊ ಸಾಕಷ್ಟು ಆರೋಪ ಇತ್ತು ಸಿದ್ದರಾಮಯ್ಯವ್ರು ಸಿ ಎಮ್ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬರ ಆಗುತ್ತೆ ಅಂತ ಸಿದ್ದರಾಮಯ್ಯ ಈಗ ಹೇಳ್ರಪ್ಪ ಬಿ ಜೆ ಪಿ ಏನು ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಬಂದರೆ ಮಳೆ ಬರಲ್ಲ ಅಂತಿದ್ರು ಇದಕ್ಕಿಂತ ಮಳೆ ಬೇಕಾ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದರೆ ಒಟ್ಟಿನಲ್ಲಿ ಮಳೆ ಆಗಬೇಕು ರೈತರು ಬಿತ್ತನೆ ಆಗಬೇಕು ಸೊ ಬಿತ್ತನೆ ಬೀಜ ಕೊರತೆ ಇದೆ ಅನ್ನೋ ಒಂದು ಸುದ್ದಿಗಳು ಬರ್ತಾ ಇದ್ದಾವೆ ಸರ್ಕಾರ ಈ ನಿಟ್ಟಿನಲ್ಲಿ Yo estoy en Marbeko.